ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತ. ಅಂತೂ ಇಂತೂ ಕೊನೆಗೆ ಯತ್ನಾಳರಿಗೆ ಎಚ್ಚರಿಕೆ ಬಂತು ಹೈಕಮಾಂಡ್ದಿಂದ, BJP ಹೈಕಮಾಂಡ್ದಿಂದ, ಅದರಲ್ಲೂ RSS ಅಂತ ಸುದ್ದಿಗಳು ಬರ್ತಾ ಇದ್ದಾವೆ ಇತ್ತೀಚಿನ ಸುದ್ದಿ. ಅದರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಈಗ ನಾವು ಮಾತಾಡಿದ್ವಿ. ಅದರ ಬದಲಾಗಿ ಯತ್ನಾಳರು ಮತ್ತು ಅವ್ರ ಹಿಂಬಾಲಕರು ಅವ್ರ ಜೊತೆಗಾರರು ಏನು ಮಾಡಿದ್ರು, ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಕೊನೆಗೆ ಯಾವ ಹಂತಕ್ಕೆ ಬಂದು ಮುಟ್ಟಿರೋದ್ರೆ ಯತ್ನಾಳರವರು ನನ್ನವ್ರು ಇಟ್ಕೋರಿ ಯಡಿಯೂರಪ್ಪನವ್ರು ಇಟ್ಕೊಳ್ರಿ ಅನ್ನೋ ಒಂದು ಮಾತಾಡಕ್ಕೆ ಶುರು ಮಾಡಿದರು. ಇದು ಒಂದು ರೀತಿ ಅವರ ಅತಿ ಆತ್ಮವಿಶ್ವಾಸ ಏನೋ. ಕೊನೆಗೆ ಅದನ್ನು ಕೇಳಿ 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 ಅದರಲ್ಲೂ ಮುಡಾದಿಂದ ಒಂದು ಸ್ವಲ್ಪ ಒಳ್ಳೆ ಹೆಸರು ಬಂದಿತ್ತು BJP, ಒಳ್ಳೆ ಹೆಸರಾಗಿತ್ತು. ನಾವು ಬೆನ್ನು ಹತ್ತಿವಪ್ಪ ಅಂತ ಇದ್ದರು, ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದ್ದರು. ಯಡಿಯೂರಪ್ಪನವರಿಂದ ಆರೋಪ ಪ್ರತ್ಯಾರೋಪ ಸಾಕಷ್ಟು ಇರ್ಬೋದು. ನಾವು ಸರ್ ಸಲಹೆನೂ ಕೊಟ್ಟಿದ್ವಿ ಯಡಿಯೂರಪ್ಪ ನಮ್ಮ ಯತ್ನಾಳರವ್ರಿಗೆ, ಅಲ್ಲರಿ ನೀವು ಅವ್ರನ್ನ ಕಿತ್ತು ಹಾಕ್ಬಿಂದ್ಲು, ಅವ್ರು ಬೇರೆ ಪಕ್ಷ ಹೋಗಿದ್ದರು ಅನ್ನೋ ಆರೋಪ ಮಾಡೋಕ್ಕಿಂತ ನೀವೊಂದು ಮೂರನೇ ಪಕ್ಷ ಕಟ್ಟಿರಲ್ಲ ಅಂತ ಹೇಳಿದ್ವಿ ಇವರು ಇವರಿಗೆ ಮತ್ತು ಇವ್ರ ಹಿಂಬಾಲಕರು ಜೊತೆಗಾರರಿಗೆ. ಅದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ ಇಲ್ಲಿವರೆಗೆ. ಬಟ್ ಒಂದು ತಿಂಗ್ ಏನು ಗೊತ್ತಾಯ್ತಪ್ಪ ಅಂತಂದರೆ, ಸ್ವತಃ ಇವತ್ತು ಮನವರಿಕೆ ಆಗಿದೆ BJP ಹೈಕಮಾಂಡ್ಗೆ ಮತ್ತು RSS ಮತ್ತು RSS ಅಂತ ಈಗ ನಿಧಾನಕ್ಕೆ ಮತ್ತೆ ತನ್ನ ಅಸ್ತವನ್ನು BJPಯಲ್ಲಿ ಹಾಕ್ತಾ ಇದೆ. ಯಾಕಂದರೆ ಈಗ ನಾವು ಕೇಳಿದ್ವಿ ಇದು ಸರದ ಮೋದಿಗೆ ಅವ್ರಿಗೆ ಕೆಟ್ಟದ ಹಾಗೆ ಹೀಗೆ ಮಾತು ಕೇಳಿದ್ವಿ. ಈಗ ಮೋದಿ ಅವರು ಸರಿ ಸ್ವತಃ RSS ಬಿಟ್ಟರೆ ನನಗೆ ಗತಿ ಇಲ್ಲ, ಯಾಕಂತಂದರೆ ಕಾಂಗ್ರೆಸ್ಗೆ ಆಗಿರ್ಬೋದು ಮತ್ತಾರು ಆಗಿರ್ಬೋದು ಅವ್ರು ನಂಬೋದು ಇಲ್ಲ ಮೋದಿ ಅವ್ರನ್ನ. ಮತ್ತು ಮೋದಿ ಅವರು ಯಾರಪ್ಪ ಅಂತಂದರೆ ಒಂದು RSS ಪ್ರೊಡಕ್ಟ್ ಅವರು. ಅವರು ಆ ಒಂದು ಏನಪ್ಪ ಅಂದ್ರೆ ಸಂಘಟನೆ ಪ್ರಚಾರಕರಾಗಿ ಬೆಳೆದಂಥವ್ರು. ಹೀಗಾಗಿ ಮತ್ತೆ ಇವತ್ತು ಅವರು ಅಲ್ಲಿ ಸರೆಂಡರ್ ಆಗಿದ್ದರಿಂದಾಗೆ ಕರ್ನಾಟಕದ ರಾಜಕೀಯದಲ್ಲಿ RSS ಕೈಯಾಡಿಸೋಕೆ ಶುರು ಮಾಡಿದರು. ಈ ಹಿಂದೆ BL ಸಂತೋಷ್ ಅವರು ಯಡಿಯೂರಪ್ಪನ ಮೇಲೆ ಇರಿಸಿದ ಏನೇನೋ ಮಾಡಿಸ್ತಾ ಇದ್ರು ಎಲ್ಲ, ಅದು ಈ ಸಲ ತಮಗೆ ಸಿಗ್ಬೋದೇನೋ ಅಂತೇಳಿ ಒಂದಿಷ್ಟು ಅನುಕೂಲಗಳು ಮಾಡ್ಕೋ ಸಲುವಾಗಿ ಇವತ್ತು ಯತ್ನಾಳರವರು ಹಿಂದಿನ ಸಪೋರ್ಟ್ ನಮಗೆ ಸಿಗ್ಬೋದು ಮಾಡಿದರು. ಅದೇ ಸಲ ಮುಷ್ಟಿ BL ಸಂತೋಷ್ ಅವರು ಬದಿಗೆ ಸರ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿತ್ತು ನಮ್ಮ ಯಡಿಯೂರಪ್ಪನವರಿಂದ, ಅದನ್ನು ಚರ್ಚೆ ಮಾಡಿದ್ದೆವು ನಾವು ಹಿಂದಿನ ಎಪಿಸೋಡ್ನಲ್ಲಿ. ಈ ಸಲ BL ಸಂತೋಷ್ ಅವರ ಸ್ವಲ್ಪ ಬೆಳೆದು RSS ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ. ಹೀಗಾಗಿ RSS ಇವತ್ತು ಎಚ್ಚರಿಕೆ ಕೊಟ್ಟದ, ನೀವು ಬಾಯಿಂಶ ಸುಮ್ಮನೆ ಇರಬೇಕಪ್ಪ ಅಂತೇಳಿ ಹಿಂಗೆ ಸುದ್ದಿ ಬರ್ತಾ ಇದ್ದಾವ ಯತ್ನಾಳರಿಗೆ ಮತ್ತು ಅವ್ರ ಜೊತೆಗಾರರಿಗೆ. ನೀವು ಒಂದೇಳೆ ಸುಮ್ಮನೆ ಇರದೆ ಹೋದ್ರೆ, ಬಾಯಿ ಮುಸ್ತದೆ ಹೋದ್ರೆ ನಾವು ನಿಮ್ಮನ್ನ ಯಾಕಪ್ಪ ಪಾರ್ಟಿ ತೆಗೆದು ಹಾಕಬಾರ್ದು. ಇದು BJPಯ ದೃಷ್ಟಿಯಿಂದ ಒಳ್ಳೆಯ ಡಿಸಿಷನ್. ಯಾಕಪ್ಪ ಅಂತಂದರೆ ಇಬ್ಬರಲ್ಲೂ ಒಬ್ಬರನ್ನ ಆಯ್ಕೆ ಮಾಡೋ ಪರಿಸ್ಥಿತಿ ಬಂದಿರ್ತದೆ ಇವತ್ತು. ಒಂದು ಕಡೆ ಯತ್ನಾಳರು ಅವ್ರ ಜೊತೆಗಾರರು, ಅದರಲ್ಲೂ ಮುಖ್ಯವಾಗಿ ಯತ್ನಾಳರು. ನಿರಂತರವಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ಯಡಿಯೂರಪ್ಪ ಮತ್ತು ಅವ್ರ ಮಗನ ಕಂಡ್ರೆ ಮುಗಿದೋಗ್ಬಿಡ್ತು ಮಹಾತ್ಮ. ಇದೇ ಸಂದರ್ಭದಲ್ಲೇ ನಮ್ಮ ಏನಪ್ಪ ಈಶ್ವರಪ್ಪನವರು ಈ ಪಾರ್ಟಿಗೆ ಮರಳಿ ಬರಲಿ ಬರ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ತೊಗೊಂಡಿಲ್ಲ, ಯಾಕಂದರೆ ಈಗ ಗೊತ್ತದ ನಿಮಗೆ ಅವ್ರು ಯಾವ ರೀತಿ ವಿರೋಧ ಮಾಡಿದರು ಅಂತೇಳಿ, ಇಲೆಕ್ಷನ್ದಲ್ಲಿ ಯಾವ ರೀತಿ ಮಾಡಿದರು ಅಂತೇಳಿ. ಇವತ್ತು ಅದೇ ಪಾಳೆ ಇವತ್ತು ನಮ್ಮ ಇವ್ರಿಗೆ ಬಂದು ನಿಂತದೆ, ಯಾರಿಗೆ ಯತ್ನಾಳವರಿಗೆ. ಮತ್ತು ನೋಡಿರಿ ಯಡಿಯೂರಪ್ಪನವರು ಪಕ್ಷದಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷ ಬೆಳೆಸಿದ್ದಾರೆ, ಕಟ್ಟಿದ್ದಾರೆ, 40ರಿಂದ 100 ತಂದು ಹಚ್ಚಿದ್ದಾರೆ. ಅದು ಸಾಕಷ್ಟು ಅದು ಏನಪ್ಪ ಅಂತಂದ್ರೆ ಶ್ರಮ ಅದ ಏನೋ ನಡಕ್ಕೆ ಒಮ್ಮೆ KJP ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ್ರು, ಜೊತೆಗೆ BJPಗೂ ಕೈ ಕೊಟ್ಟರು, BJPನೂ ಅಧಿಕಾರಕ್ಕೆ ಬರಲಿಲ್ಲ, ಇವೆಲ್ಲ ಹಿಂದಿನ ಇತಿಹಾಸ ಇದೆಯಲ್ಲ. ಇದು ಸಹಿತ ಈಗ ಮನವರಿಕೆ ಅದ. ಮತ್ತು ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪರನ್ನು ಬದಿಸರಿಸಿ BL ಸಂತೋಷ ಮತ್ತು ಇವರಿಗೆಲ್ಲ ಅನುಕೂಲ ಮಾಡಿಕೊಂಡಿದ್ದರು ಮೋದಿ ಮತ್ತು ಶಾರ್ ಅವರು. ಆ ಸಂದರ್ಭದಲ್ಲಿ ತಮ್ಮ ಶಕ್ತಿ ತೋರಿಸಲಿಲ್ಲ. ಅವತ್ತು ಯತ್ನಾಳರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೆ ಸ್ವತಃ ರಮೇಶ್ ಜಾರಕಿಹೊಳಿ ಗೋಕಾಕ್ ಮಾಡಿದ್ರೆ ಆ ರೀತಿ ಬಂದಿರ್ಬೋದು ಇಲ್ಲ ಅಂತಲ್ಲ. ಆದರೆ ಅವ್ರ ವಯಸ್ಸಿನ ಜವಾಬ್ದಾರಿ ಯಾವುದು ಆ ಸಂದರ್ಭದಲ್ಲಿ ಯಶಸ್ವಿ ಆಗಲಿಲ್ಲ. ಅವರು ಅತ್ಯಂತ ಕಡು ಹಿಂಬಾಲಕ ಸಹಿತ ನನ್ನ ಸೋತರು ಅತ್ನಿಯಲ್ಲಿ, ನಿಮಗೆ ಗೊತ್ತದೆ ಅತ್ನಿ ಸೋತರು, ಕಾಗವಾಡದಲ್ಲಿ ಸೋತರು, ಶ್ರೀಮಂತ್ ಪಾಟೀಲರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ನಾ ಯಾಕೆ ಈ ಮಾತನ್ನ ನೆನಪು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಸಾಮೂಹಿಕ ನಾಯಕತ್ವ ಇರ್ತದಲ್ಲ, ಮಾಸ್ ಲೀಡರ್ ಅಂತೀವಿ ನಾವು ಅದಕ್ಕೆ. ಅಂಥ ಲೀಡರ್ಶಿಪ್ ಇವರಲ್ಲಿ ಯಾರಲ್ಲೂ ಇಲ್ಲ, ಸ್ವತಃ ಯತ್ನಾಳರಲ್ಲಿಲ್ಲ, ಇನ್ನೊಬ್ಬರಲ್ಲೂ ಇಲ್ಲ. ಹೀಗಾಗಿ ಈ ಸಲ ಮತ್ತೆ ಇವರು ಪಾದಯಾತ್ರೆ ಮಾಡಿದರು ಪಾಪ ಮುಡಾದರಿಂದ, ಒಂದು ಒಳ್ಳೆಯ ಹೆಸರು ಬಂದಿತ್ತು ವಿಜಯೇಂದ್ರ ಗಾಯತ್ರಿ ಯಾರಿಗೆ ಆಯಿತು. ಹೌದು, ಅವ್ರಿಗೆ ಇವತ್ತು ಹಣಬಲ ಐತಿ, ಮತ್ಸ್ಯನೂ ಐತಿ, ಎಲ್ಲನೂ ಅದ ಅವ್ರಿಗೆ. ಇವ್ರಿಗೆ ಹೆಚ್ಚಿಗದ ಅದು ಹಣಬಲ ಧನಬಲ ತೋಳ್ಬಲ ನಾವು ಯಾರ್ಯಾರಿಗೂ ಉಪಯೋಗ ಮಾಡ್ತಾ ಇದ್ವಿ. ಇವತ್ತು ಯಡಿಯೂರಪ್ಪನಲ್ಲೂ ಭಾಳ ಅದ, ವಿಜಯೇಂದ್ರನಲ್ಲೂ ಭಾಳ ಅದ. ಇವತ್ತು ಯಾರಿಗೆ ಹಣಬಲ ತೋಳ್ಬಲ ಮತ್ತು ಯಾವ್ಯಾವ ಬರಗಳು ಎಲ್ಲ ಇದ್ದರೆ ಮಾತ್ರ ಇವತ್ತು ರಾಜಕೀಯ ಮಾಡೋಕೆ ಸಾಧ್ಯದ. ಅದನ್ನು ಬಿಡಿಸಿಡಬೇಕಾಗಿಲ್ಲ ಯಾರಿಗೂ, ಯತ್ನಾಳರು ಹೇಳಬೇಕಾಗಿಲ್ಲ, ಅವ್ರ ಹಿಂಬಾಲಕರು ಹೇಳಬೇಕಾಗಿಲ್ಲ. ಯಾಕಂದರೆ ಇವತ್ತು ಪ್ರಾಮಾಣಿಕರಂತೆ ಆಯ್ಕೆ ಆಗೋ ಸಾಧ್ಯತೆ ಭಾಳ ಕಡಿಮೆ, ಇಲ್ಲದ್ರೂ ನಡೀತದೆ. ಸ್ವತಃ ಇವತ್ತು ಗಾಂಧೀಜಿ ಅವರು, ಭಗತ್ ಸಿಂಗ್ ಅವರು ಸ್ವತಃ ಬಂದು ನಿಂತರೂ ಸಹಿತ ಅವ್ರು ಗೆದ್ದು ಬರೋದಿಲ್ಲ ಅಂತೇಳಿ ಸಾಮಾನ್ಯ ಜನ ಮಾತಾಡಿಕೊಳ್ತಾರೆ. ಇದ್ರೆ ನಾ ಅಲ್ಲ, ಜನಸಾಮಾನ್ಯರ ಮಾತನ್ನು ಹೇಳೋದಷ್ಟು ನಮ್ಮ ಕೆಲಸ.
ಅದ್ರ ಜೊತೆ ನಮ್ಮ ಅಭಿಪ್ರಾಯ ಸೇರಿಸ್ತಾ ಇರ್ತಿಲ್ಲ ಮತ್ತು ಬೇರೆ ಅಂದ. ಹೀಗಾಗಿ ಇವತ್ತು ವಿಶೇಷವಾಗಿ ಮುಡಾದಿಂದ ಗಳಿಸ್ಕೊಂಡಿದ್ದೇನೆ. ಇವರು ಕುಡಲ ಸಂಗಮದಿಂದ ಬಳ್ಳಾರಿ ಒಳಗೆ ಬರೆಗೆ ಪಾದಯಾತ್ರೆ ಮಾಡಿ ಅದು ಕಡೆಯವರು ಇದ್ರು ಅದು ಹೆಚ್ಚುಗಳಿದ್ರು ಗೊತ್ತಿಲ್ಲ ನಮಗೆ. ಆದರೆ ಪಾರ್ಟಿಲಿ ಎರಡು ಒಂದು ಏನಾಗ್ತಾವಪ್ಪ ಅಂದರೆ ಶಕ್ತಿಗಳಾಗ್ತಾವೆ. ಮತ್ತು ಈಗಾಗಲೇ ಮನವರಿಗೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದರಲ್ಲೂ ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ. ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕದಲ್ಲಿ ನಾವು ಯಶಸ್ವಿಯಾಗಿ ಸಾಧ್ಯ ಇಲ್ಲ. ಈಗಾಗಲೇ ಕೈ ಸುಟ್ಕೊಂಡಿವಿ ಎರಡು ಸಲ, ಒಮ್ಮೆಲ್ಲ ಎರಡು ಸಲ. ಒಮ್ಮೆ ಕೆ ಜೆ ಪಿ ಕಟ್ಟಿದಾಗ ನಾವು ಮಾಡ್ತೀವಿ ಅಂತ ಹೋಗಿದ್ರು, ಆಗಲಿಲ್ಲ. ನಂತರದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಆಗಲೂ ಸೇರಿದ ಬಿ ಆರ್ ಸಂತೋಷ, ಸಿ ಟಿ ರವಿ, ಇವರ ಪ್ರತಾಪ್ ಸಿಂಹ, ಇವರೆಲ್ಲರೂ ನಮ್ಮ ಯಡಿಯೂರಪ್ಪನ ವಿರೋಧಿಗಳ ಇವರೆಲ್ಲರೂ ಇವರೆಲ್ಲರೂ ಕೂಡ ಇಲ್ಲ ನಾವು ಆರಿಸಿ ತರ್ತೀವಿ ಅಂತೇನೋ ಮಾಡಿದರು. ಏನಾಯಿತು ಪರಿಸ್ಥಿತಿ? 66 ಬಂದು ನಿಂತರು. ಮತ್ತು ಆಗ ಗೊತ್ತಾಯ್ತು ಅವ್ರಿಗೆ, ಇಲ್ಲಪ್ಪ ನಾವು ಯಡಿಯೂರಪ್ಪನವ್ರನ್ನ ನಾವು ಬಿಟ್ಟರೆ ಕೆಟ್ಟಿತು ಕೆಲಸ ಅಂತೇಳಿ. ಅದಕ್ಕಾಗಿ ಕಡೆಗೆ ಒಂದು 19 ಬಂದು ಮತ್ತು ಹೆಲ್ಪ್ ಆಯ್ತಲ್ಲ ರೀ ಮೋದಿ ಅವ್ರು, ಮತ್ತು ಪ್ರಧಾನಿ ಆದ್ರೆ ಹೆಂಗೋ ಆಗಲಿ ಆದ್ರಲ್ಲ. 240 ಆದ್ರೆ ಅದರಾಗ 19 ತೆಗೆದು ಅಷ್ಟೇ ಉಳಿದು ಅಲ್ಲಿ, ಇನ್ನೂ ದೂರ ಆಗಿದ್ದ ಪರಿಸ್ಥಿತಿ. ಅದಕ್ಕೆ ಯಡಿಯೂರಪ್ಪನವರು ಅವ್ರ ಜೊತೆಗಾರರು ಕಾರಣರು, ಅದನ್ನು ಯಾರೂ ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ಜೊತೆಗೆ ಬಿ ಜೆ ಪಿ ಪಾರ್ಟಿ ಇರ್ಬೋದು, ಮೋದಿಯವರು ಇರ್ಬೋದು, ಆಮದ್ ಬೇರೆ. ಆದರೆ ಅವ್ರ ಲೀಡರ್ಶಿಪ್ ದೊರಕ ಆಯ್ತು ಅನ್ನೋದು ಅಷ್ಟು ಸತ್ಯದ. ಅದ್ರ ಹಿಂದೆ 136 ಆಯ್ಕೆ ಆದಲ್ಲ ಕಾಂಗ್ರೆಸ್ನು, ಅದನ್ನು ಯಡಿಯೂರಪ್ಪನವ್ರು ಮನಸ್ಸು ಕೊಟ್ಟು ಮಾಡಲಿಲ್ಲ, ಅವ್ರ ನಾಯಕತ್ವಕ್ಕೂ ಅವ್ರಿಗೆ ಕೊಡಲಿಲ್ಲ, ಅವ್ರನ್ನ ಸದಾ ಕಡಗೋದು ಕೂತರ ಅದನ್ನು. ಅದ್ರ ನಂತರ ರಿಸಲ್ಟ್ ಬಂತು. ಈಗೇನೋ ಬಂದದ ಈ ಸಂದರ್ಭದಲ್ಲಿ ಮುಡಾದಿಂದ ಒಳ್ಳೆಯ ಹೆಸರು ಬಂದಿತ್ತು. ಹೌದು ಬಾ, ಭ್ರಷ್ಟಾಚಾರ ಇವರು ಭ್ರಷ್ಟರು ಇದ್ದಾರೆ, ಆ ಮಾತಾರೆ ಇವ್ರ ಮೇಲೆ ಆರೋಪಗಳಿದ್ದಾವ, ಇವ್ರ ಮೇಲೆ ಇವ್ರು ಕೇಸ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಏನವರು. ಆದರೆ ಅದು ಸಮಗುಸ್ತಿಯಾಗಿ ನಡೆದದ್ದು, ಬಿಡುಗುಸ್ತಿ ಅಲ್ಲ, ಸಮಗುಸ್ತಿಯಾಗಿತ್ತು. ನಾವು ಎಷ್ಟೋ ಹೇಳಿ ಯತ್ನಾಳವರು, ಏ ಅದೆಲ್ಲ ಇವುದಪ್ಪ ಹೊಂದಾಣಿಕೆ ಹೊಂದಾಣಿಕೆ ಅಂತ. ಆದರೆ ನಿಜವಾಗಿ ಅವರು ಅಸ್ತಿತ್ವ ಪ್ರಶ್ನೆ ರೀ. ಇವತ್ತು ನಾಳೆ ಸಿದ್ದರಾಮಯ್ಯ ನಂತರ ಯಾರು ಅದಾರೆ, ಅವ್ರ ಮಗ ಅಂತ ರಾಜಕೀಯ ಬರೋ ಸಾಧ್ಯವೂ ಇಲ್ಲ. ಎಲ್ಲರೂ ಸಹಜವೂ ಹೇಳ್ಬೋದು ಆ ಮಗ ಅವರು ಅಂಥ ವ್ಯಕ್ತಿತ್ವವನ್ನು ಪಡೆದಂಥವ್ರಲ್ಲ, ಅವ್ರು ಡಾಕ್ಟ್ರ್ ಅವ್ರ ಪಾಪ ಮೃದು ಹೃದಯ. ಹೀಗಾಗಿ ಅವ್ರ ರಾಜಕೀಯದಲ್ಲಿ ಒಂದು ಬಿರ್ಸ್ ವ್ಯಕ್ತಿತ್ವ ಬೇಕಾಗ್ತದೆ ಇವತ್ತಿನ ರಾಜಕೀಯದೊಳಗೆ, ಅದು ಅವ್ರಿಗೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅದಕ್ಕಾಗಿ ಸಿದ್ದರಾಮಯ್ಯ ನಂತರ ಯಾರಿಲ್ಲಪ್ಪ ಅಂತ ಸಹಜ ಯಡಿಯೂರಪ್ಪ ತಮ್ಮ ಮಗನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಗುರ್ತ ಮಾಡೋದು, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ರೀ. ಯಾಕಂದರೆ ಯಡಿಯೂರಪ್ಪನ ಬಿಟ್ಟರೆ ಸಿದ್ದರಾಮಯ್ಯ ಬಿಟ್ಟರೆ ಯಡಿಯೂರಪ್ಪ, ಯಡಿಯೂರಪ್ಪ ಬಿಟ್ಟರೆ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯಗೆ ಅವಕಾಶ ಇಲ್ಲ. ಯಾಕಂದ್ರೆ ಅವ್ರ ಮಗ ಒಂದು ರಾಜಕೀಯ ಮುತ್ಸದ್ದಿನೂ ಅಲ್ಲ, ಮಹತ್ವಾಕಾಂಕ್ಷಿನೂ ಅಲ್ಲ. ಇಲ್ಲೇ ಅವ್ರ ಮಗ ವಿಜಯೇಂದ್ರ ಮಹತ್ವಾಕಾಂಕ್ಷಿ ಅದರ, ಮತ್ತೇನು ಅದರ ಇವತ್ತೆಲ್ಲ ಅದ. ಯಡಿಯೂರಪ್ಪನವ್ರ ಜೊತೆಗೆ ಪಕ್ಷದವ್ರಿಗೆ ಮೋದಿಯವ್ರ ಸಹಾಯ ಸಹಕಾರದ ಜೊತೆಗೆ ಶಾರ್ ಅವ್ರದ್ದು ಅದ, ಕರ್ನಾಟಕ ಜನ ಲಿಂಗಾಯತ ಅವ್ರು ಬೆನ್ನಿಗೆ ನಿಂತಿದ್ದಾರೆ. ನಮ್ಮದೇ ನಾಯಕಂದ್ರೆ ಯಾರು ಒಂದು ಯಾರು ಲಿಂಗಾಯತರು ಕೇಳಿ ಯಡಿಯೂರಪ್ಪ ಅಂತ ಯಾರೂ ಯತ್ನಾಳ ಅವ್ರ ಹೆಸರು ಹೇಳೋದಿಲ್ಲ, ಇನ್ನೊಬ್ಬರ ಹೆಸರು ಹೇಳೋದಿಲ್ಲ, ಮತ್ತು ಹಿಂದುಳಿದವರಲ್ಲೂ ಸಹಿತ ಯಾರ ಹೆಸರು ಹಂಗೆ ಕೇಳಿಬರೋದಿಲ್ಲ. ಹೀಗಾಗಿ ಇವತ್ತು ಯಡಿಯೂರಪ್ಪ ಮತ್ತು ಮುಡಾದಿಂದ ಬಿ ಜೆ ಪಿಗೆ ಭಾಳಷ್ಟು ಲಾಭ ಆಗಿತ್ತು ರೀ, ಭಾಳ ಬೆಸ್ಟ್ ನಡೆದು. ಆ ಸಂದರ್ಭದಲ್ಲಿ ಇವ್ರು ಎಬ್ಬಿಸ್ಬಿಟ್ರು ಯತ್ನಾಳ ಅವರು, ಇಲ್ಲ ಹೊನ್ನಾಳಿ ರಾಜಕೀಯ ಮಾಡ್ತಾರೆ, ಹೊನ್ನಾಳಿ ರಾಜಕೀಯ ಮಾಡ್ತಾರೆ. ಕೊನೆಗೆ ಎಲ್ಲಿಗೆ ಬಂದು ಹತ್ತಿದ್ರು ಅಂದರೆ ಅವರು ಈ ಒಂದು ಯಾತ್ರೆ ಮಾಡಿಸಲಾಗಿ ಒಂದು 12 ಜನರನ್ನು ಕೂಡಿಸಿಕೊಂಡು ಯಾರ್ಯಾರು ಅತೃಪ್ತರಾಗಿದ್ದಿರಲ್ಲ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ, ಅವರೆಲ್ಲರೂ ತಮ್ಮ ಒಂದು ಸುಪರ್ದಿಗೆ ತೊಗೊಂಡು ಮೋಸ್ಟ್ಲಿ ಈ ಸಲ ನಮ್ಗೆ ಬಿ ಎಲ್ ಸಂತೋಷದಿಂದ ಹೆಲ್ಪ್ ಆಗಬಹುದು ಅಂತ ಏನು ತಿಳ್ಕೊಳ್ಳೋದ್ರೆ ಕಾಣ್ತದೆ. ಮತ್ತು ಇಂಟರ್ನಲ್ಲಿ ಏನು ಗೊತ್ತಾಗೋದಿಲ್ಲ, ಯಾವುದಂತ ಕೆಲವೊಂದು ಸತ್ಯಗಳು ಹೊರಗೆ ಬರುವುದಿಲ್ಲ, ಅದಿನ್ನೂ ಅಲ್ಲಿ. ಆದರೆ ಈ ಸಲ ಮಾತ್ರ ಆರ್ ಎಸ್ ಎಸ್ ಗೊಳಿಸ್ಬಿಟ್ಟದ, ಎಲ್ಲಪ್ಪ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಎದುರು ಹಾಕ್ಕೊಂಡ್ರೆ ನಾವು ಆಡೋದು ಬರೋಕ್ಕೆ ಸಾಧ್ಯ ಇಲ್ಲ. ಹೆಂಗಾರು ಬರಲಿ, ಕಡೆಗೆ ಕಡೆಗೆ ಕಮಲ ಒಂದಿಷ್ಟು ಜನ 100 ತನ ತೊಗೊಂಡ್ಬರ್ತಾರೆ, ಕಡೆಗೆ ಕಮಲ ಆಪರೇಷನ್ನು ಆ ಆಪ್ರೇಷನ್ ಮಾಡಿ ಮಾಡ್ತಾರಪ್ಪ ಅವರು, ಜಟ್ ಅದಾರ ಎಲ್ಲದಕ್ಕೂ ರೆಡಿ ಅದಾರ, ಹೆಚ್ಚು ಅದಕ್ಕೆ ಜೈಲಿಗೆ ಹೋಗೋದು ರೆಡಿಯಪ್ಪ ಅಂತ ನಮಗೆ ಹೋಗಿ ಬಂದಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಇವತ್ತು ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಅನಿವಾರ್ಯ ನಾಯಕ ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕವನ್ನು ಕಳೆದುಕೊಳ್ಳುವ ಮನಸ್ಸು ಯಾರಿಗೂ ಇಲ್ಲ. ಅದರಲ್ಲೂ ಯತ್ನಾಳವರ ಮಾತಿಗೆ ಇಲ್ಲಿವರೆಗೆ ಎಷ್ಟು ಬಿಟ್ಟಿದ್ದೆ ಭಾಳ ತಪ್ಪು ಅವರನ್ನು. ಯತ್ನಾಳವರಂತೆ ಅವ್ರ ವ್ಯಕ್ತಿತ್ವ ನಾವು ಗಮನಿಸಿದಾಗ ಸೂಕ್ಷ್ಮವಾಗಿ ಎಲ್ಲ ಹೊರಟು 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 ಇರಲಿ ಬೇಕದು ಇಲ್ಲಂತಾರೆ. ಉತ್ತರ ಕರ್ನಾಟಕದ ಭಾಷೆ ಜಿಟ್ಟತನ ಎಲ್ಲನೂ ಇರಬೇಕು, ಆದರೆ ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕು ಏನು ಹೇಳಬೇಕು ಅನ್ನೋಂಥ ಒಂದು ವ್ಯಕ್ತಿತ್ವ ಜನಸಮೂಹವನ್ನು ತನ್ನ ಆಕರ್ಷಣೀಯ ವ್ಯಕ್ತಿತ್ವ ಸೆಳೆಯುವಂಥದ್ದು. ಮತ್ತು ಹೋಗಲು ಬಿಡ್ರಿ ಯಡಿಯೂರಪ್ಪನವ್ರಂಗೆ ಏನೋ ಎಲ್ಲೋ ಏನೋ ಮಾಡಿ ತುಂಡಾಗುತ್ತೆ ಅಂತ ಹಾಕ್ಕೊಂಡು ಮಾಡಿ ಮಾಡುವಂಥ ಶಕ್ತಿ ಇರೋದನ್ನು ಅವರಲ್ಲೇ. ಇದನ್ನೆಲ್ಲನೂ ಗಮನಿಸಬೇಕಾಗಿದೆ ಇವತ್ತಿನ ರಾಜಕೀಯದಲ್ಲಿ. ಪ್ರಾಮಾಣಿಕ ರಾಜಕೀಯದಲ್ಲಿ ಇದನ್ನು ಬೇಕಾಗಿಲ್ಲ. ನಾವು ದುಡಿಬೇಕು ಮಾಡಬೇಕು ಜನರ ಸಂಪರ್ಕ ಮಾಡಬೇಕು ಹೋಗ್ಬೇಕು. ಇವತ್ತು ರಾಹುಲ್ ಗಾಂಧಿ ಅವರು ರಾಷ್ಟ್ರಮಟ್ಟದ ಬೆಳೆದ ಕಾರಣ ದುಡ್ಡೂ ಹೌದು ಎಲ್ಲನೂ ಹೌದು. ಜೊತೆಗೆ ಅವ್ರು ಜನಸಂಪರ್ಕ ಮಾಡಿದ್ರಿಂದ ಮೋದಿ ಅವ್ರನ್ನ ಎದುರಿಸೋಕೆ ಸಾಧ್ಯ ಆಗದ. ಇದು ಭಾಳ ಗಮನಿಸ್ಬೇಕು ನಾವು. ಏ ಕಾಂಗ್ರೆಸ್ ದುಡ್ಡು ಅದ್ರಿ ಆಗಿರ್ಬೇಕು ಹಾಗೆ ಹೇಳ್ಬೋದು ಇಲ್ಲಂತಲ್ಲ, ಇತ್ತಲ್ರಿ ಇದ್ರು ಆಗಿರಲಿಲ್ಲ. ಆ ಶಹಜಾದಿ ಅನಿಸ್ಕೊಳ್ತಿದ್ರು, ಪಪ್ಪು ಅನಿಸ್ಕೊಳ್ತಿದ್ರು, ಏನೋ ಅನಿಸ್ಕೊಳ್ತಿದ್ರು. ಆದರೆ ಮೋದಿ ಬೆಳೆದು ನಿಂತುಬಿಟ್ರು. ಅವ್ರಿಂದ ಮೋದಿ ಅವರಿಂದ ಒಂದು ದೊಡ್ಡ ಸಂಘಟನೆ ಬಂತು ಆರ್ ಎಸ್ ಎಸ್ ಅಂತ. ಜೊತೆಗೆ ಹಣದ ಬಗ್ಗೆ ಕೊರತೆ ಇಲ್ಲ ಅಂದಾಗ ಸಹಜವಾಗಿ ಲೀಡರ್ ಆಗಿಬಿಟ್ರು ಅವರು. ಹಂಗೆ ಇವರಲ್ಲಿ ಸಾಕಷ್ಟು ದುಡ್ಡಿತ್ತು.
ರಾಹುಲ್ರಲ್ಲೇ. ಹಾಗಾಗಿ ಅವ್ರನ್ನ ಗೆಲ್ಲಕ್ಕಾಗಲಿಲ್ಲ, ಯಾಕೆ ಅವ್ರು ಎದುರಿಸೋಕ್ಕಾಗಲಿಲ್ಲ. ಇವತ್ತು ಒಂದು ರೂಪ ಬಂದದ, ಹೌದಪ್ಪ ಇವ ಒಬ್ಬ ನಾಯಕ ಅಂತೇಳಿ ಗಮನಿಸ್ಲಿಕ್ಕೆ ಹಚ್ಚಿದ್ದಾರೆ. ಪಪ್ಪು ಅನ್ನೋದು ಬಿಟ್ಟಿದ್ದಾರೆ ಈಗ. ಬಾಬಾ ಬಾಬಾ ಅನ್ನೋದಾರೆ ಶಾರು, ಬಾಬಾ ಅಂದರೆ ಅಪ್ಪ ಅಪ್ಪ ಅಂತೇಳಿ ಈ ಹಂತಕ್ಕೆ ಬಂದಿದ್ದಾರೆ. ಮಗುವಿನಿಂದ ಅಪ್ಪ ಆಗಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಯತ್ನಾಳರವರು ಇರ್ಬೋದು, ಹಿಟ್ಟಿರ್ತಾರೆ, ಒಳ್ಳೆಯ ಮನುಷ್ಯನೂ ಇರ್ಬೋದು, ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಿರ್ಬೋದಿಲ್ಲ ಅಂತ ರಾಜಕೀಯದಲ್ಲಿದ್ದಾರೆ ಅಂತಂದ್ರೆ, ಅದು ಸದಾ ಅವ್ರನ್ನ ವಿರೋಧ ಮಾಡು. ಮತ್ತು ಇವರು ವಿರೋಧ ಮಾಡೋದ್ರಿಂದನ ಅಷ್ಟು ಆ ಪ್ರಮಾಣದಲ್ಲಿ ಯಡಿಯೂರಪ್ಪನವರು ಅವ್ರ ವಿರೋಧಿ ಆಗಿಬಿಟ್ಟಿದ್ದಾರಂತ. ಅವರಂದ್ರೆ ಬಾಳ ಪಣಬವನ್ನು ಅಷ್ಟು. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಇದು ಹೈಕಮಾಂಡ್ ಮೇಲೆ ಪ್ರೆಷರ್, ಇವರು ವಿಜೇಂದ್ರ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಇವರು ಅಲ್ಲಿ ಸಾಕಷ್ಟು ಪ್ರಭಾವಿ ಆಗಿದ್ದಾರೆ ರೀ ಹೈಕಮಾಂಡದಲ್ಲ. ಅದಕ್ಕಾಗಿ ಹೈಕಮಾಂಡ್ ಹೋಗಿ ಪ್ರೆಷರ್ ಮಾಡಿಸ್ತಾರೆ. ಜೊತೆಗೆ ಇವರು ಸ್ವತಃ ನಮ್ಮನ್ನ ಇಟ್ಟುವ್ರಿ, ಅವ್ರನ್ನ ಇಟ್ಟುವ್ರಿ ಅಂದ್ರೆ ಎರಡು ಭಾಗ ಮಾಡುವಂಥ ಮಟ್ಟಿಗೆ ಬಂದಿದ್ದಾಗ ಸಹಜವಾಗಿ ಇವತ್ತು ಈ ಒಂದು ನಮ್ಮ BJP ಹೈಕ್ ಮಾಡಿದ್ದು, ಅಪ್ಪ ನೀವು ಬಾಯಂಶ ಸುಮ್ಮಿರ್ತಿರೋ ಹೋಗ್ತಿರೋ. ಹೇಗೆ ಅವ್ರ ಜೊತೆಗೆ ಅನೇಕ ಮತ್ತು ಇವತ್ತು ರೆಬೆಲಿಯನ್ ಹುಟ್ಟಿರು, ರೆಬೆಲಿಯನ್ ಅಂತ ಶುರು ಆಯ್ತು ಶಬ್ದ. ಈ ಬರಬಾರ್ದು ಈ ಶಬ್ದ, ಯಾಕೆಂದರೆ ಯಾವುದೇ ಪಾರ್ಟಿ ಇವತ್ತಿನ ಪಾರ್ಟಿಗಳಿದ್ದಾವೆ, ಪಾರ್ಟಿ ಸಿಸ್ಟಮ್ದಲ್ಲೇ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲರಿ ಅಲ್ಲಿ. ಅಂತಾಡಿದಾಗಲ್ಲೇ ನೀವು ವಿರೋಧ ಮಾಡಿರಿ, ಆದರೆ ವಿರೋಧಿ ಆಗಬೇಡ್ರಿ ಅನ್ನೋ ಹಂಗೆ ಅದಾರೆ ಅವರು. ರೆಬೆಲಿಯನ್ ಆಗುವಂಗಿಲ್ಲ, ನಿಮ್ಮ ಅಭಿಪ್ರಾಯ ತಿಳಿಸಲ್ಲ ಕೇಳ್ತೀನಿ ಅಂತ ಇಷ್ಟೇ ಅದಾರೆ. ಈ ಸಲ ಹತ್ಯೆ ಆದಾಗ ಸಹಜವಾಗಿ ಯಡಿಯೂರಪ್ಪನ ಹೋಗಿ ಎಂದಿರ್ಬೇಕು ಅವ್ರಿಗೆ, ನೋಡ್ರಿ ಏನು ಡೆವಲಪ್ ಮಾಡೋಕೆ ಹತ್ತಿದ್ವಿ ನಾವು, ಏನು ತಂದಿದ್ವಿ ಒಂದು ಹಂತಕ್ಕೆ, ಮತ್ತು ನಮ್ಮ ಮಗಳನ್ನ ಬೆಳೆಸೋಕೆ ಪ್ರಯತ್ನ ಮಾಡೋರಲ್ಲ ಯಾರಾದರೂ ಅಷ್ಟು ತಮ್ಮ ತಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕು. ಇವತ್ತು ಅದೇ ಟೆಂಡೆನ್ಸ್ ಇದೆ ಎಲ್ಲ ಕಡೆ. ಇವತ್ತು BJP ಸಾಕಷ್ಟು ಹೇಳ್ಬೋದು, ಇಲ್ಲ ನಾವು ಮಕ್ಕಳ ಬಗ್ಗೆ ಇದು ಮಾಡೋದಿಲ್ಲ, ಕುಟುಂಬ ರಾಜಕಾರಣ ಇಲ್ಲ, ಹಾಗೆ ಹೀಗೆ ವಾದ ಮಾಡ್ಬೋದು. ಇವತ್ತು ಜನಮಾನ್ಯ ಮಾತಾಡಿದ್ದಾರೆ ನಮ್ಮ ಇದು 15 ದಿವಸ ನಮ್ಮ ಪ್ರಧಾನಿಯವರು, ಏ ನಾವು ಪರಿವಾರವಾದ ವಿರೋಧ ಮಾಡ್ತೀವಿ ಅಂತ ಮಾತಾಡಿದ್ದಾರೆ. ಆದರೆ ಎಲ್ಲರೂ ಪರಿವಾರವಾದಿಗಳಿದ್ದಾರೆ. ಯಡಿಯೂರಪ್ಪನ ದೂರ ಸದಸ್ಯ ಆಗ್ತದ, ದೂರ ಸದಸ್ಯ ಸಾಧ್ಯ ತಿಳ್ಕೊಂಡು ಇವತ್ತು ಏನು ಮಾಡಿದಾರಪ್ಪ ಅಂತಂದರೆ, ಅವರು ಯಡಿಯೂರಪ್ಪನ ಕೈಯಾಗ ಕರ್ನಾಟಕ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ, ಯಡಿಯೂರಪ್ಪನವ್ರ ಕಡೆ ಪೂರ್ತಿಯಾಗಿ ಹೈಕಮಾಂಡ್ ಒಲದದ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ನಾವೇನಾದರೂ ಸಾಧಿಸಬೇಕಾಗಿತ್ತು, ಗೆಲ್ಲಬೇಕಾಗಿತ್ತಂದ್ರೆ ನಾವಿದ್ದಂತ ಅವರು ಈ ಒಂದು ನಿರ್ಧಾರಕ್ಕೆ ಬರಬೇಕು, ಯಡಿಯೂರಪ್ಪನ ಉಳಿಸ್ಕೋಬೇಕು. ಯಾಕೆಂದರೆ ಯಡಿಯೂರಪ್ಪನವರು ಅವರು ಅಷ್ಟೇದಂಗೆ ಆಗಿಬಿಟ್ಟಿದ್ದಾರೆ BJPಯಲ್ಲಿ. ಇನ್ನೊಬ್ಬ ಪ್ರಾಂತ ನಾಯಕರಿಗೆ ಅಟ್ಲೀಸ್ಟ್ ನಾಯಕತ್ವರೇ ಬೆಳೆಸಬೇಕಾಗಿತ್ತು ಯತ್ನಾಳರವರು, ಅದನ್ನು ಮಾಡಲಿಲ್ಲ. ಎಲ್ಲಿ ಹೋದ್ರಲ್ಲ ಅವ್ರನ್ನ ವಿರೋಧ ಬೆಳೆದಿತ್ತವ್ನು ವಿರೋಧ ಮಾಡಿರೋ ದೊಡ್ಡವಾಗ್ತು ಅನ್ನುವಂಥ ಬೆಳವಣಿಗೆ ಇರ್ಬೋದು ಅವ್ರಿಗೆ, ಹಂಗೆ ಆಗುವುದಿಲ್ಲ, ಹಂಗಾಗುವುದಿಲ್ಲ. ಜೊತೆಗೆ ತಾವು ತಮ್ಮ ಒಳ್ಳೆಯ ಪಕ್ಷದ್ದು ಪಕ್ಷದೃಷ್ಟಿಯಿಂದ ದುಡ್ಡಿದ್ದವರಿದ್ದರು ಅಲ್ಲಿ ಸರಿಯಾಗಿ ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ಒಂದು ಲೀಡರ್ಶಿಪ್ ಅಂತ ತೊಗೊಂಡು ಜನಪರ ಏನು ಹೋರಾಟಗಳಿದ್ದಾವೆ, ಕಾಂಗ್ರೆಸ್ ವಿರೋಧಿ ಹೋರಾಟಗಳೇನಿದ್ದಾವೆ, ಅವುಗಳನ್ನ ತಮ್ಮದೇ ಆದ ಒಂದು ಗುಂಪು ಕಟ್ಕೊಂಡು ಹೋರಾಟ ಮಾಡಬೇಕಾಗಿತ್ತು. ಈಗೇನೋ ಹೋರಾಟ ಮಾಡೋಕ್ಕೆ ಹೊರಟರು. ಆದರೆ ಈಗಾಗಲೇ ಮತ್ತಿದ್ದೇ ಒಂದು ಮಾತನ್ನು ಇಲ್ಲಿ ನಾವು ನೆನಪಿಸ್ಬೇಕು, ಎತ್ತಾಳರು ಬುದ್ಧಿವಂತರಾಗಿದ್ದರೆ ಮೊನ್ನೆ ನಡೆದಂಥ ಮುಡಾದ ಒಂದು ಮೂಮೆಂಟ್ದಲ್ಲಿ ತಾವು ಅವ್ರ ಜೊತೆ ಕೂಡಿಕೊಂಡು ಅದನ್ನು ಬೆಳೆಸ್ಕೊಂಡು ಅವ್ರ ಜೊತೆ ಧಿಕ್ಕಾರ ಹೇಳಿ ಕಾಂಗ್ರೆಸ್ಗೆ ಮಾಡಿದರೆ ಇವತ್ತು ಈ ಸಿಕ್ತಿತ್ತು ಏನು? ಅದು ಇವ್ರಿಗೆ ಅವ್ರ ಜೊತೆ ಗುರುತಿಸ್ಕೊಳ್ಳೋದೇ ಬೇಡಾಗಿದೆ ರೀ. ಈಗಾಗಲೇ ಈಶ್ವರಪ್ಪನವ್ರನ್ನ ದೂರ ಸರಿಸಿದ್ದಾರೆ BJPಗೆ. ನಿಮಗೆ ಗೊತ್ತಿರ್ಬೋದು, ನಮಗೆ ಗೊತ್ತಿರ್ಬೋದು, ಈಶ್ವರಪ್ಪನವರಷ್ಟು ಬೇಕಾದವರು ಯತ್ನಾಳವರು ಅಲ್ಲ. ಈಶ್ವರಪ್ಪನವರು ಮತ್ತು ಒಂದು ಕಾಲಕ್ಕೆ ನಮ್ಮ ಯಡಿಯೂರಪ್ಪನವ್ರ ಜೋಡಿ ಅಂದರೆ ಕರ್ನಾಟಕದಲ್ಲಿ ಅವು ಜುಗಲ್ ಬಂದಿದ್ದಂಗಿತ್ತು. ಇವತ್ತು ಏನಾಗಿದೆ ಇದನ್ನು ತಿಳ್ಕೊಬೇಕಾಗಿತ್ತು ಯತ್ನಾಳರವರು ಮತ್ತು ಅವ್ರ ಜೊತೆಗಾರರು. ಯಾಕಂತಂದರೆ ಯಾವುದೇ ಆದಂಥ ಒಂದು ವಿಷಯ ಅತಿ ಆಯ್ತಪ್ಪ ಅಂತಂದರೆ ಅಸಹನ ಆಗುವುದಿಲ್ಲ. ನೋಡಿದ್ರೆ ಇವರು ಸಾಕ್ಷಿ ಆಗಿದೆ. ಒಂದು ವೇಳೆ BJPಗೆ ಇದನ್ನು ಮುಂದುವರೆಸಿದ್ರೆ BJP ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಇಷ್ಟು ಸೈಜ್ ಸೀಟು ಕಳ್ಕೊಳ್ಳು ಅಥವಾ ಗಳಿಸ್ಕೊಳ್ಳೋ ಸಾಧ್ಯ ಆಗ್ತಿರಲಿಲ್ಲ, ಕಳ್ಕೊಳ್ಳೋದು ಹೆಚ್ಚಾಗಿತ್ತು. ಅದಕ್ಕೆ ಇವತ್ತೇನು BJP ಹೈಕಮಾಂಡ್ ಮತ್ತು RSS ಅದ್ರ ಹಿಂದೆ ಅವರಿದ್ದಂಥವ್ರು ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಂಬೋದು ನಾವು. ಹಾಗೆ ಪಾರ್ಟಿ ದೃಷ್ಟಿಯಿಂದ ಮತ್ತು ಯತ್ನಾಳರು ತಮ್ಮ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಯತ್ನಾಳರು ಪ್ರಶ್ನೆ ಮಾಡಿದ್ದಾರೆ, ಈ ಪರಿವಾರವಾಗಿ ಹೋಗ್ಬೇಕು ನಾವು ವಾದ ಮಾಡ್ತೀವಿ ಅದನ್ನು ಮತ್ತೆ ಅದನ್ನು ಮುಂದಿರ್ತಿದ್ದಂಗೆ ಮಾತಾಡಿದ್ದಾರೆ, ಅದನ್ನು ಒಪ್ಪಣ್ಣು ಆದ್ರೂ ಸಹಿತ ಇನ್ನು ಮುಂದಿನ ದಾರಿ ಏನು ಇದು ಸಹಿತ ಇವತ್ತು ಭಾಳ ಮುಖ್ಯದ ಯತ್ನಾಳ ಮತ್ತು ಅವ್ರ ಹೆಂಬಾಲಕರಿಗೆ. ಯಾಕಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಬಂದಾಗ ನಾವು ಕೇಳಿದ್ವಿ, ಎಲ್ಲಿದ್ರೂ ಸಹಿತ ಅವ್ರು ಇವತ್ತು ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯನವರು ಗುರುಗಳ ಬಲಮ ಅಂತ ಹೇಳ್ತಾ ಇರ್ತಾರೆ. ಅದು ಒಳ್ಳೆಯ ಗುಣ, ಯಾಕಪ್ಪ ಅಂತಂದು ನೆನಪಿಸ್ಕೊತಾರೆ ಅವ್ರನ್ನ ನಮ್ಗೆ ಹೆಲ್ಪ್ ಆಗಿದ್ದಾರೆ ಅಂತೇಳಿ. ಇನ್ನು ಮುಂದೇನು ಹೆಜ್ಜೆ, ಒಂದು ವೇಳೆ ಅವ್ರು ಮೌನ ಆದರೆ ಒಂದು ಸೋತು ಕೂತ್ರೆ ಜನ ಅಥವಾ ಇನ್ನುಳಿದವರು ಒಂದು ನೋಡಿ ನಗುವಂಥ ಪ್ರಸಂಗ ಬರ್ತದೆ. ಯತ್ನಾಳರವರು ಕುಂತಿರಪ್ಪ, ಅದಕ್ಕೆ ಯತ್ನಾಳರು ಮುಂದಿನ ಕಾಂಗ್ರೆಸ್ಗೆ ಹೋಗೋದಿಲ್ಲ ಮತ್ತೆ. ಯಾಕಂದರೆ ರಮೇಶ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಚೆನ್ನಾಗಿ ಕಾಂಗ್ರೆಸ್ ಹೋಗ್ತಾರ ಅನ್ನೋದು ಒಂದು ಸಮಸ್ಯೆ ಅಲ್ಲ, ಪ್ರಶ್ನೆನೂ ಇವತ್ತು ಮೂಡ್ತಾ ಇದೆ. ಹೀಗಾಗಿ ಈಗ ಮುಂದಿರುವಂಥದ್ದು ಏನಪ್ಪ ಅಂದರೆ, ಯತ್ನಾಳ ಅವರು ಮತ್ತು ಅವ್ರ ಹಿಂಬಾಲಕರಿಗೆ ಒಂದು ಮೌನವಾಗಿ ಯಡಿಯೂರಪ್ಪನ ನಾಯಕತ್ವನ ಒಪ್ಪಿಕೊಂಡು ಅವ್ರ ನೆಲೆಯಲ್ಲಿ ಅವ್ರ ಜೊತೆಯಲ್ಲೇ ಹೋಗ್ಬೇಕು. ಇಲ್ಲ ಅಂತಂದರೆ ಮೌನಾಗಿದ್ದು ಬಿಡೋದಪ್ಪ, ನಾವು ಇದ್ದು ಇಲ್ದಾಗ ಇರ್ತೀವಿ ಅಂತೇಳಿ ಆ ಹಾದಿ ನೀಗಲಿಲ್ಲ ಅಂದರೆ ನಿಮಗೂ ಮತ್ತೊಂದು ದಾರಿ ಅಂದರೆ ಕಾಂಗ್ರೆಸ್ಗೆ ಜಂಪ್ ಆಗ್ಬೇಕು. ಮತ್ತು ಕಾಂಗ್ರೆಸ್ ಅಂತ ಪರಿವಾರವಾದ ನೀವು ವಾದ ಮಾಡ್ತಾ ಬಂದಿದ್ದೀರಿ ಯತ್ನಾಳರವರು, ಆ ಪರಿವಾರವಾದ ಹೆಂಗೆ ಸಪೋರ್ಟ್ ಮಾಡ್ತೀರಿ ನೀವು?
ಅದು ಸಹ ದೊಡ್ಡ ಪ್ರಶ್ನೆ ಅದಾವ. ಆದರೆ ಅಧಿಕಾರಕ್ಕಾಗಿ ಮತ್ತದಕ್ಕೂ ಇವೆಲ್ಲ ಕಾಂಪ್ರಮೈಸ್ ಇರುತ್ತೆ, ಹಾಗೆ ಆಗ್ತಾರೆ ಎಲ್ಲ ನಾಯಕರು. ಇವರೇನಪ್ಪ ಜನರಿಂದ ಹೋಟ್ ತೊಗೊಂಡು ಆರಿಸಿ ಬಂದಾರೆ ಇಲ್ಲ ಅಂತಲ್ಲ, ಇವರೆಲ್ಲ ಜನರ ಹೋಟ್ನ ತೊಗೊಂಡೇ ಬಂದಿದ್ದಾರೆ, ಅದಲ್ಲ ಗೆಳಿದಿಲ್ಲ. ಅದು ನಿಜವಾಗಿಯೂ ಇವ್ರು ಯಾವ ರೀತಿ ಆಯ್ಕೆ ಆಗ್ತಾರೆ ಏನು ಆಗ್ತಾರೆ ನಾವು ಸಾಕಷ್ಟು ಚರ್ಚೆನ ಮಾಡ್ಕೊತ ಬಂದಿದ್ದೀವಿ. ಆ ನೆಲೆಯಲ್ಲಿ ನೋಡಿದಾಗ ನಿಜವಾದ ಜನನಾಯಕರಲ್ಲ ಇವರು, ಮತಗಳ ಏನಕ್ಕೆ ಅಂತ ಏನು ಗೆಲ್ಲುವಂಥ ಒಂದು ಸರ್ಕಸ್ ಏನಿರ್ತದಲ್ಲ, ಟ್ಯಾಕ್ಟಿಕ್ಸ್ ಏನಿರ್ತದೆ ಅದರಲ್ಲಿ ಬುಚ್ಚುವಂತಿರೋದಲ್ಲ. ಅದಕ್ಕಾಗಿ ಇವತ್ತು ಯತ್ನಾಳರವರು ಅವ್ರ ಮುಂದಿರುವಂಥ ಪ್ರಶ್ನೆ ಡು ಆರ್ ಡೈ, ಒಂದು ಯಡಿಯೂರಪ್ಪರ ನಾಯಕತ್ವನ ಒಪ್ಪುತ್ತಿರೋ ಇಲ್ಲ ನೀವು ಪಾರ್ಟಿ ಬಿಟ್ಟು ಹೋಗ್ತಿರೋ ಅನ್ನುವಂಥದ್ದು. ಇಲ್ಲಪ್ಪ ಅಂತಂದರೆ ಮೌನವಾಗಿ ನೀನು ಮಾತಾಡೋವಾಗಿಲ್ಲ, ಬಿ ಜೆ ಪಿ ಪರಾನೂ ಇಲ್ಲ ವಿರೋಧ ಇಲ್ಲ, ನಿಮ್ಮಷ್ಟು ಹೆಂಗೋ ಒಬ್ಬ ಶಾಸಕರಿದ್ದೀರಿ, ನಿಮ್ಗೆ ಏರಿಯಾಕ್ಕೆ ಏನು ಬೇಕು ಏನಿಲ್ಲ ಕೆಲಸ ಮಾಡಿಸ್ಕೊಂಡು ಜನಸಂಪರ್ಕ ಇಟ್ಕೊಂಡು ಹೋಗೋದನ್ನು ಮಾಡ್ತಿರೋ, ಇದು ಸಹಿತ ಅಷ್ಟು ಮುಖ್ಯದ. ಯಾಕಂತಂದ್ರೆ ಇನ್ನು ಮಾತ್ರ ಯಡಿಯೂರಪ್ಪನವ್ರ ಸುಮ್ಮನೆ ಕೊಡುವಂಥ ಆಸಾಮಿ ಎಲ್ಲ ಅವ, ಯಾಕಂತ ತಮ್ಮ ವಿರೋಧಿಗಳನ್ನೆಲ್ಲ ಅವ್ರು ದಂಡ ಸರಿಸೋದ್ರೆ ಮಹಿಮರಿದ್ದಾರೆ, ಅವರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಈ ಜೆ ಡಿ ಎಸ್ಲು ಆಗಿರ್ಬೋದು, ಇವರೆಲ್ಲರೂ ಇವತ್ತು ರಾಜಕಾರಣಿಗಳು ತಮ್ಮ ವಿರೋಧಿಗಳನ್ನ ಯಾವ ರೀತಿ ಬದುಕು ಸರಿಸ್ಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಹಾಗೆ ಅವ್ರು ಬದುಕು ಸರಿಸಿ ಸರಿಸ್ತಾರೆ. ಮತ್ತು ಇನ್ನು ಇನ್ ಫ್ಯೂಚರ್ದಲ್ಲ ಯಡಿಯೂರಪ್ಪನವ್ರು ಯಡಿಯೂರು ನಾಯಕರಿರ್ತಾರೆ, ಅವ್ರ ಮಗ ಯಡಿಯೂರು ನಾಯಕರಿರ್ತಾರೆ, ಇವರಿಗೆ ಒಂದಿಷ್ಟು ಸಚಿವರು ಆಗುವಂಥದ್ದು ಮತ್ತೆ ಆಗುವಂಥ ಅವಕಾಶಗಳು ಬಿ ಜೆ ಪಿಯಲ್ಲಿ ಕಡಿಮೆ ಅದ. ಈಗಾಗಲೇ ಅವರಿಗೆ ಆಗುವ ಅನೇಕ ಅವಕಾಶಗಳಿದ್ರು ಸಹಿತ ಆಗಿಲ್ಲ ಅನ್ನೋದು ನೆನಪಿಸ್ಬೇಕಾಗಿದೆ. ಯಾಕಂದರೆ ಬಸವರಾಜ ಬೊಮ್ಮಾಯಿಯವರ ಬೆನ್ನು ಗಟ್ಟಿ ಮಾತಾಡಿ ಏನೆಲ್ಲ ಮಾಡಿದರು ನಮ್ಮ ಯತ್ನಾಳರವರು, ಅವರೂ ಸಹಿತ ಇವ್ರನ್ನ ಕ್ಯಾಬಿನೆಟಲ್ಲಿ ತೊಗೊಳ್ಳಿಲ್ಲ. ಇದು ಕಾರಣ ಅಂದರೆ ಅವ್ರಿಗೆ ಮುಖ್ಯ ಯತ್ನಾಳರಿಗಿಂತಲೂ ಯಡಿಯೂರಪ್ಪನವರು, ಯಾಕಂದ್ರೆ ಯಡಿಯೂರಪ್ಪನ ಜನ ಅದ, ಅದಕ್ಕೆ ಅದ್ರ ಜೊತೆಗೆ ಎಮ್ ಎಲ್ ಎಗಳಿದ್ದಾರೆ. ಅದಕ್ಕಾಗಿ ಅವ್ರ ಮಾತಿನ ಪ್ರಕಾರ ಅವರು ಇವ್ರನ್ನ ದೂರ ಇಡೋದು ಬಂದ್ರು ಅನ್ನೋ ಸಹಿತ ಅಷ್ಟು ಸಿಗ್ತದೆ. ಹಾಗಾದ್ರೆ ಈಗ ಬಿ ಜೆ ಪಿಗೆ ಯಾರು ಅದಾರಪ್ಪ ಇವರಿಗೆ ಇವ್ರು ಬೆಂಬಲ ನಿಲ್ಲುವಂಥವ್ರನ್ನ ಒಂದು ದೊಡ್ಡ ನಾಯಕರು ಯಾರೂ ಇಲ್ಲ. ಬೆಲ್ಲದ್ರೆ ಅವರಿಗೆ ಸ್ವತಃ ಒಂದು 10 ಜನರನ್ನು ತೊಗೊಂಡು ಬರುವಂಥ ಶಕ್ತಿ ಇಲ್ಲ. ಮುಂದೆ ಸಿ ಟಿ ರವಿ ಅವರಿಗೆ ಸ್ವತಃ ಬಿದ್ದಿದ್ದಾರೆ, ಅವರು ಒಂದು 5-6 ಮಂದಿ ತೊಗೊಂಡು ಬರುವಂಥ ಶಕ್ತಿ ಇಲ್ಲ. ಮುಂದೆ ಲಿಂಬಾವಳಿ ಅವರಿಗೆ ಅವ್ರಿಗೊಂದು 10 ಮಂದಿ ಬ್ಯಾನರ್ ತಿರುಗಾಡುವಂಥ ಶಕ್ತಿ ಇಲ್ಲ. ಮತ್ತು ಯಾರು ಅದಾರೆ ಇಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಮೊನ್ನೆ ಎಲೆಕ್ಷನ್ದಲ್ಲಿ ಅವ್ರು ಲೀಡರ್ ಆಗ್ಬೋದಾ, ಇವೆಲ್ಲನೂ ನೆನೆಯಲ್ಲಿಟ್ಟುಕೊಂಡು ಇವತ್ತು ಯತ್ನಾಳರವರು ಒಂದು ನಿರ್ಧಾರ ಬರಬೇಕಾಗಿದೆ. ಯಾವುದು ಬೇಕಪ್ಪ ಯಾವುದು ಬೇಡಪ್ಪ ಅನ್ನುವಂಥ ವಿಚಾರದಲ್ಲ, ಒಂದು ಮೌನಾಗಿರ್ತಿರೋ ಇಲ್ಲ ಪಾರ್ಟಿ ಬಿಟ್ಟು ಹೋಗ್ತಿರೋ. ಮತ್ತು ಈಗ ನಾವು ನಿಮ್ಗೆ ಸಲಹೆನೂ ಕೊಟ್ಟಿದ್ದೀವಿ ಯತ್ನಾಳರವ್ರಿಗೆ ಮತ್ತು ಅವ್ರ ಹಿಂಬಾಲಕರಿಗೆ, ಏನಪ್ಪ ಅಂತಂದ್ರೆ ನೀವು ಒಂದು ನೀವು ಏನಾದ್ರು ಕೊಡಿ, ಹೊಸ ಪಾರ್ಟಿಯನ್ನು ಯಾಕೆ ಕಟ್ಕೋಬಾರ್ದು, ಜನಪರವಾದಂಥ ಪಾರ್ಟಿನ ಕಟ್ಟೆ ಇವೆಲ್ಲ 3 ಪಾರ್ಟಿಗೆ ಒಂದು ಪ್ರಬಲವಂಥ ಶಕ್ತಿ ಯಾಕೆ ಮಾಡಬಾರ್ದು ಅಂತೇಳಿ, ಅದು ಸಾಧ್ಯದ ಅದು ಇವರಿಂದ ಸಾಧ್ಯ ಆಗ್ತದೋ ಗೊತ್ತಿಲ್ಲ. ಯಾಕೆ ಎಲ್ಲ ಪಕ್ಷಗಳಲ್ಲೂ ಪರಿವಾರವಾದದ, ಎಲ್ಲ ಪಕ್ಷದಲ್ಲೂ ಭ್ರಷ್ಟರಿದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲ. ಅದಕ್ಕೆ ಹೊಸ ನಿಮ್ಮದೇ ಆದ ಒಂದು ಪಕ್ಷ ಕಟ್ಟಿದ್ರು ಯೋಗ್ಯಿತ್ತು ಅಂತ. ನೀವು ಕಾಂಗ್ರೆಸ್ಗೆ ಹೋದರೂ ಅಲ್ಲಿ ಬರೋದನ್ನು ಪರಿವಾರವಾದ, ಭ್ರಷ್ಟಾಚಾರ ಬರೋದು, ಬಿ ಜೆ ಪಿಯಲ್ಲಿಯೂ ಆದದ. ಅದಕ್ಕೆ ಇರೋದು ಏನಪ್ಪ ಅಂದ್ರೆ, ಒಂದು ನೀವು ಸ್ವತಃ ಪಕ್ಷ ಕಟ್ಟಬೇಕು, ಇಲ್ಲಪ್ಪ ಅಂತಂದರೆ ನೀವಿದ್ದಂಥವ್ರು ಇರು ಹಾದಿ ಏನಪ್ಪ ಅಂತಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು. ಈಗ ನೀವು ಆರೋಪ ಮಾಡ್ತಿದ್ರಿ ನಿಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿ ಜೆ ಪಿ ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಪರಿವಾರವನ್ನು ಹೋಗಿಸ್ಬೇಕು ಅಂತೇಳಿ, ಅದು ಮೋಸ್ಟ್ ಪ್ರಾಬಬ್ಲಿ ಈಗ ನಿಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ಈಗ ಅವ್ರು ತೆಗೆದುಕೊಂಡಂಥ ನಿರ್ಧಾರದಿಂದ ಸ್ಪಷ್ಟ ಆಗಲಿಕ್ಕೆ. ಹೀಗಾಗಿ ನಿಮ್ಮ ಮುಂದೆ ಇರುವಂಥ ದಾರಿ ಏನಪ್ಪ ಅಂದರೆ, ಒಂದು ಅದ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡುವಂಥದ್ದು, ಇಲ್ಲಪ್ಪ ಅಂತಂದರೆ ಕಾಂಗ್ರೆಸ್ ಹೋಗಬೇಕಾಯಿತು, ಕಾಂಗ್ರೆಸ್ನಲ್ಲಿ ಪರಿವಾರವಾದದ್ದು ಮತ್ತೊಂದು ಅದ, ಅಲ್ಲಿಯೂ ಸಹ ಭ್ರಷ್ಟರು ಇದ್ದಾರೆ, ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟು ಇದ್ದಾವೆ, ನೀವು ಸ್ವತಃ ಮಾಡ್ತಾಯಿದ್ರಿ ಮತ್ತು ಸಾಕಷ್ಟು ಮಾಡಿದ್ದರೂ ಕೂಡ. ಹೀಗಿದ್ದಾಗ ಈಗ ನೀವು ಯಾವುದು ಆಯ್ಕೆ ಮಾಡ್ತೀರಿ ಅನ್ನೋದನ್ನು ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಈಗ ಆಯ್ಕೆ ಮಾಡ್ತಾ ಇದ್ಕೊಂಡಂಥ ನಿರ್ಧಾರ ಏನಪ್ಪ ಅಂತಂದರೆ, ಯತ್ನಾಳರ ಭಿನ್ನ ಮತವನ್ನು ಈಗ ಸ್ನಬ್ ಮಾಡು, ಬಂದ್ ಮಾಡಿಬಿಡು. ಯಾಕಪ್ಪ ಅಂತಂದರೆ ನಮ್ಮಲ್ಲೇ ಏನಪ್ಪ ಅಂದರೆ ರೆಬೆಲ್ಯನ್ಗಳು ಬೇಕಾಗಿಲ್ಲ, ಎವಲ್ಯೂಷನ್ ಥಿಯರಿಯಲ್ಲಿ ವಿಶ್ವಾಸ ಇಟ್ಟವರು ವಿಕಾಸ ಭಾರತದ ನೆಲೆಗಟ್ಟಿನಲ್ಲಿ. ನೀವು ಒಳಗಿದ್ದುಕೊಂಡು ಯಡಿಯೂರಪ್ಪನ ವಿರೋಧ ಮಾಡೋದು ಹೆಂಗಪ್ಪ ಅಂತಂದ್ರೆ ಅವ್ರು ಜೊತೆ ಜೊತೆ ಹೋಗಿ ಅವ್ರು ಬದುಕು ಸರಿಸುವಂಥದ್ದು ಏನು ನಿಮ್ಮಲ್ಲಿ ತಾಳಿದ್ರೆ ಹೇಳಿ ಮಾಡ್ತಾರೆ ಅವರು. ಆದರೆ ಒಬ್ಬ ಎದುರ ಬದಲಿದ್ದುಕೊಂಡು ನಾವು ಫೈಟ್ ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿ ಒದ್ದಿಲ್ಲ. ಅವ್ರು ಪಾದಯಾತ್ರೆ ಮಾಡಿದ್ರೆ ನೀವು ಪಾದಯಾತ್ರೆ ಮಾಡಿದರೆ ಸಹಜವಾಗಿ ಮೆಸೇಜ್ ಏನು ಹೋಗ್ತದಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ತದೆ, ಅದೇನು ಬಿಡಿಸಿ ಹೇಳೋ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು ಆರಾಮ್ ಕೃಷಿ ನಕ್ಕೋದು ಕುಳಿತಿದ್ದಾರೆ, ಈ ಕಾಲಕ್ಕೆ 2 ಮೂರು ಹೊರಡ್ತದೆ ಅವರಿಗೆ. ಒಳ್ಳೆ ಲಾಭ ಆಗಿದ್ದು ಅವರು ಮಿನಿಸ್ಟರ್ಶಿಪ್ ಪ್ರಶ್ನೆ ಆಯಿತು, ಚೀಫ್ ಮಿನಿಸ್ಟರ್ಶಿಪ್ ಪ್ರಶ್ನೆ ಮಾಡೋದು ಬಂದ್ ಮಾಡಿಬಿಟ್ಟು ಡಿ ಕೆ ಸಿ ಅವ್ರ ತುರ್ತಕ್ಕೆ, ಇದು ದೊಡ್ಡ ಲಾಭ ಆಯ್ತು ಅವ್ರಿಗೆ. ಎರಡನೇದಾಗಿ ನೀವು ಏನು ಈ ರೆಬೆಲ್ಯನ್ ಘೋಷಣೆ ಮಾಡಿದ್ರಿ ಆಟೋಮೆಟಿಕ್ಕಾಗಿ ಮುಡಾದಿಂದ ಒಂದು ಸ್ವಲ್ಪ ಅವ್ರಿಗೆ ಭಯ ಆಗಿತ್ತು, ಏನಪ್ಪ ಇದು ಎಲ್ಲಿದ್ದು ಬಂತು ಅಂತ. ಯಡಿಯೂರಪ್ಪನ ಜೋರ್ದಾರಾಗಿ ತಮ್ಮ ಮಕ್ಕಳನ್ನು ಅದರಲ್ಲೂ ಎಚ್ ಡಿ ಕೆ ಅವ್ರನ್ನ, ಮತ್ತು ಯಾಕಂದರೆ ಎಚ್ ಡಿ ಕೆ ಅವರಿಗೆ ಎಚ್ ಡಿ ಕೆ ಮತ್ತು ಯಡಿಯೂರಪ್ಪ ಇಬ್ಬರು ಕೂಡಿದರೆ ಅಥವಾ ದೇವೇಗೌಡರು ಯಡಿಯೂರಪ್ಪ ಕೂಡಿದರೆ ಒಂದು ಶಕ್ತಿ ಹಾಕಿ ಹಾಕ್ತಾರೆ ಸಹಜವಾಗಿ. ಹೀಗಾಗಿ ಒಂದು ಮುಡಾಕೊಂದು ಬೆಲೆ ಬಂದಿರ್ತದೆ, ಅದು ಈಗೇನು ಹೊರತು ಬಿಡೋ ಕಾರಣಕ್ಕಿರ್ತದೆ. ಹೀಗಾಗಿ ಅವರು ನೋಡ್ರಿ ನಾವು ನೆನಪಿನ ಇಟ್ಕೋಬೇಕು, ಜಗತ್ತು ಹೆಂಗಂದ್ರೆ ಇವತ್ತು
ಇವತ್ತಿನ ಜಗದ ವ್ಯವಸ್ಥೆ ಹೆಂಗಾದ್ರೆ ಗೆದ್ದವ್ರ ಹಿಂದೆ ಹೋಗ್ತದೆ, ಸೋತವ್ರಿಂದ ಅಲ್ಲ, ಗೆದ್ದವ್ರು ಸಪೋರ್ಟ್ ಮಾಡ್ತದೆ. ಎಲ್ಲಿ ಹಣ ಬಲ ಆದೋ, ತೋಳು ಬಲ ಆದನೋ, ಅಥವಾ ಇನ್ನೂರು ಯಾವ ಬಲಗಳದೋ ಅಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ಮ ರಾಜಕೀಯ ಹಂಗಾಗಿ ಹೋಗ್ಬಿಡೋದು ಇವತ್ತು. ಅದಕ್ಕೆ ಯತ್ನಾಳ್ರವರ ಈ ಒಂದು ಕ್ರಾಂತಿ ರೆಬೆಲ್ ಇದು ಅಪಯಶಸ್ಸನ್ನು ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಅದೇನೂ ಆಗಲಿ, ಇವತ್ತು ಬಿ ಜೆ ಪಿದ ಕೊನೆಗೆ ಈ ಸಂದರ್ಭದಲ್ಲಿ ಅವರು ಎಚ್ಚರಿಕೊಂಡ ತನಗೆ ಬರುತ್ತಿರುವಂಥ ಲಾಭವನ್ನು ಕಳ್ಕೊಳ್ಳೋದು ಯಡಿಯೂರಪ್ಪನ ಎಬ್ಬಿಸಿ ನಿಲ್ಲಿಸಿ ಸಿದ್ದರಾಮಯ್ಯನವರ ಒಂದು ಏನು ಈ ಗ್ಯಾರಂಟಿಗಳಿಂದ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ನಿಂತಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯವರು ರಾಷ್ಟ್ರಮಟ್ಟದಲ್ಲಿ ವ್ಯಕ್ತಿತ್ವ ಬೆಳೆಸ್ಕೊಂಡು ನಿಂತಿದ್ದಾರೆ. ಮತ್ತು ಇಲ್ಲಿವರೆಗೆ ಒಂದಿಷ್ಟು ಅಲ್ಲ ಇಲ್ಲ ಏನೋ ಒಂದು ಆರೋಪಗಳಿದ್ದಾವೆ ಇಲ್ಲಂತಲ್ಲ ಸಿದ್ದರಾಮಯ್ಯನವರಿಗೆ, ಆದರೆ ಯಡಿಯೂರಪ್ಪನವ್ರ ಮೇಲೆ ಇದ್ದಂಥ ಆರೋಪಗಳು ಅವ್ರ ಮೇಲೆ ಇಲ್ಲ. ಜೊತೆಗೆ ಏನೋ ಒಂದಿಷ್ಟು ಲಾಭವ ಸಂದರ್ಭದಲ್ಲಿ ಯತ್ನಾಡೋದಕ್ಕೆ ಒಂದಿಷ್ಟು ಒಂದು ಉಪ್ಪಿನ ಹಾಳವನ್ನು ಹಾಲಕ್ಕೆ ಹಾಕಿದ್ರು, ಹೇಗೆ ಹಾಲು ಒಡೆದು ಹೋಗಿದೆ ಈಗ, ಅದರಿಂದ ಅವ್ರು ಬೆನಿಫಿಟ್ ಆಗಿದೆ. ಒಂದೇನೋ ಅಡಕೋತಿನಲ್ಲಿ ಸಿಕ್ಕೊಂಡಿದ್ರು ಸಿದ್ದರಾಮಯ್ಯರು, ಹೆಂಗೆ ಪಾಸ್ ಆಗೋಣ ಅಂತೇಳಿ ಅದ್ರಾಗೆ ಅದು ಲಾಭ ಆದಂಗೆ ಆಗ್ಯದ. ಇದು ಇವತ್ತಿನ ಡೆವಲಪ್ಮೆಂಟ್. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಎಚ್ಚರಿಕೊಂಡ. ಜೊತೆಗೆ ಮೋದಿ ಮತ್ತು ಶಾರ್ ಅವ್ರದ್ದು ಇನ್ನೂ ಒಂದು ನಾವು ಹೇಳಬೇಕಾಗ್ತದೆ. ಮೋದಿ ಮತ್ತು ಶಾರ್ ಅವರು ಆರ್ ಎಸ್ ಎಸ್ಸನ್ನು ನಮ್ಮ ಗುರುಪ ಅನ್ನೋ ನೋಡ್ಕೊಂಡು ಹೊಂಟಿದ್ದು, ಅವರ ಮಾತಿಗೆ ಬೆಲೆ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದು ಅದು ಅನಿವಾರ್ಯತೆಯಿಂದ ಅನ್ನೋದು ಅಷ್ಟ ಸತ್ಯದ. ಯಾಕಂದರೆ ಈಗಾಗಲೇ ಮುಂಬರುವ ಲಕ್ಷಣದ ಮಹಾರಾಷ್ಟ್ರದಲ್ಲೇ, ಅದರ ನಂತರದಲ್ಲೇ ಹರಿಯಾಣ, ನಂತರದಲ್ಲಿ ಜಾರ್ಖಂಡ, ಇವುಗಳಲ್ಲೆಲ್ಲ ಅಂತ ಉಳಿಬೇಕಾಗಿದ್ರೆ ಈ ಭಿನ್ನ ಮತ ಇಲ್ಲಿ ಬೆಳಿಬಾರ್ದು ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಅದನ್ನು ಅವ್ರು ಮಾಡಿಕೊಂಡು ಇವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ. ಇರ್ತಿರೋ ಹೋಗ್ತಿರೋ ಅದರಲ್ಲೂ ನೀವು ಇದ್ದಂಥವರು ಇರುವುದಿದ್ರೆ ಭಾಯಂಶಗಳು ಇರೋದು, ಇಲ್ಲಪ್ಪ ಅಂತಂದ್ರೆ ನಾವು ಯಾಕೆ ನಿಮ್ಮನ್ನು ಪಾರ್ಟಿಯಿಂದ ಕೆತ್ತು ಹಾಕಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಅವ್ರ ಹಿಂದಿದ್ದಂಥ ಎಲ್ಲರಿಗೂ ಎಚ್ಚರಿಕೆ ಗಂಟೆ. ನಿಮ್ಮನ್ನು ಇದೇ ರೀತಿನೇ ಮಾಡ್ತೀವಿ, ಯಾಕಂದರೆ ಈಗ ಒಂದು 5-6 ಮಂದಿ ಇದ್ದೀರಿ ನೀವು, ಅವ್ರನ್ನ ಒಂದು ತೆಗೆದು ಹಾಕಿಬಿಟ್ಟಿವಪ್ಪ ಅಂದ್ರೆ ನಿಗ್ರಿಲ್ದಂಗೆ ಆಗ್ತದೆ. ಅವ್ರ ನಿಗ್ರಿಲ್ಲಪ್ಪ ನಮ್ಗೆ, ಯಾಕಂದ್ರೆ ಈಗಾಗಲೇ ಎಲ್ಲರೂ ಅಭ್ಯಾಸ ಮಾಡಿದ್ದಾರೆ ಅವರು. ಮತ್ತು ಬಿ ಜೆ ಪಿ ಅಂದ್ರೇನು ಅಥವಾ ಆರ್ ಎಸ್ ಎಸ್ ಅಂದ್ರೇನು, ಈ ದೇಶದ ಬುದ್ಧಿವಂತರ ಸಂಕಲ್ಪ, ಅದನ್ನು ಎರಡು ಮಾತಿಲ್ಲ, ಅದನ್ನು ಒಪ್ಪಿಕೊಳ್ಳಬೇಕು ಯಾರಾದರೂ. ಅದಕ್ಕಾಗಿ ಇವತ್ತಿನವರೆಗೂ ಕಾಂಗ್ರೆಸ್ನಂಥ ಬಲಿಷ್ಠ ಕಾಂಗ್ರೆಸ್ ಇತ್ತು ಒಂದು ಕಾಲಕ್ಕೆ, ಅದನ್ನು ಎದುರಿಸ್ಕೊಂಡು ಅದನ್ನು ವಿರೋಧ ಮಾಡ್ತಾ ಮಾಡ್ತಾ ಇವತ್ತಿನವರೆಗೂ ಬಂದದ, ಈಗ ಮುಂದೆ ಉಳಿತದೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೇ ಅದರ ಶಾಖೆಗಳು 1 ಲಕ್ಷಕ್ಕೂ ಮೀರಿದವು. ಹೀಗಾಗಿ ಆರ್ ಎಸ್ ಎಸ್ದು ಅಸ್ತಿತ್ವವನ್ನು ಪ್ರಶ್ನೆ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಬದಲಾಗಬೇಕು, ಇವರು ಬದಲಾಗಬೇಕು. ಅವ್ರು ಬದಲಾಗ್ತಿರ್ತಾರೆ ಆರ್ ಎಸ್ ಎಸ್ದವರು, ಆರ್ ಎಸ್ ಎಸ್ದವರು ಮೊದಲು ಏನು ಮೀಸಲಾತಿ ವಿರೋಧ ಮಾಡ್ತಿದ್ರು, ಅದು ಬಿಟ್ಟಿದ್ದಾರೆ. ಈಗ ಓ ಬಿ ಸಿ ನಡ್ಕೋಬೇಕು, ದಲಿತ ನಡ್ಕೋಬೇಕು, ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಇಳಿದಿನ ಅಧಿಕಾರದಲ್ಲಿ ಅಂತ ಅವ್ರಿಗೆ ಗೊತ್ತಾಗಿದೆ. ಅಧಿಕಾರ ಹಿಡಿಸೋಳಗೆ ಅವರು ಇವತ್ತು ಅಗ್ರಿ ಆಗ್ತಾಯಿದ್ದಾರೆ. ಇಲ್ಲಾದರೆ ಎಂಥ ಬಾಬ್ರಿ ಮಸೀದ್ ಬಿದ್ದಾಗ ಸಹಿತ ಇವ್ರು ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ, ಅಧಿಕಾರ ಹಿಡಿಲಿಲ್ಲ. ಇದು ನೆನಪಿಡಬೇಕು. ಮಂಡಲ್ ಕಮಂಡಲ್ದೊಳಗೆ ಆ ಸಂದರ್ಭದಲ್ಲಿ ಕಮಂಡಲ್ ಸೋತದ, ಪಾರ್ಟಿ ರೆಡಿ ಆಗ್ತಾ ಬಂತು, ಅದು ಅಧಿಕಾರ ಹಿಡಿಯಲು ಸೋಯಿತು. ಯಾವಾಗ ಅಭಿವೃದ್ಧಿ ಮಂತ್ರವನ್ನು ಮೋದಿಯವರು ಜಪಿಸಿದರು, ಅಭಿವೃದ್ಧಿ ಮತ್ತು ಹಿಂದುತ್ವ ಎಲ್ಲ ಕೊಡ್ಕೊಂಡು, ಮತ್ತು ಜೊತೆ ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರದ ಆಡಳಿತ, ಲಾಭ ಅದು ಎರಡು ಸಾವಿರ ಹತ್ತಾಗಿರಾಗ ಈಗ ಮತ್ತೆ ಮೊದಲೇ ಕಾಂಗ್ರೆಸ್ ಆಗಲಿಕ್ಕದ್ದು. ಅದಕ್ಕೆ ಈಗ ಸಣ್ಣ ಹಿಂಗೆ ಸುಳ್ಳಿಕ್ಕದ್ದು ನೋಡೋಣ ಭವಿಷ್ಯ ಏನಾಗ್ತದೆ ಆಗಲಿ. ಬಟ್ ಯತ್ನಾಳರಿಗೆ ಮಾತ್ರ ಎಚ್ಚರಿಕೆ ಗಂಟೆ ಬಂದದ. ಇನ್ನೇನು ಅವ್ರು ಮೌನ ಇರ್ತಾರೋ, ಕಾಂಗ್ರೆಸ್ ಹೋಗ್ತಾರೋ, ಸ್ವಂತ ಪಾರ್ಟಿ ಕಟ್ತಾರೋ, ಯಾವುದು ಬೇಡಪ್ಪ ನಮ್ಮ ಹತ್ರ ಇರೋಣ, ಓಂ ನಮಃ ಶಿವಾಯ ಅಂತಾರೋ ನೋಡೋಣ ಅಂತ ಹೇಳ್ತಾ, ನಿಮ್ಮ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ಜೊತೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಹೇ ಶೀತಾರಾಮ್ ಸತ್ಯದ ಕೈಗೆ ನೋಡಿ, ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸಿಕೋಗ್ಬೇಡ್ರಿ. ವಂದನೆಗಳು.